ಮಾತನಾಡುವ ಕೌಶಲ್ಯವನ್ನು ಅಭಿವೃದ್ಧಿಗೊಳಿಸುವಂಥ ದಿನನಿತ್ಯದ ಒಂದು ಚಟುವಟಿಕೆಯಲ್ಲಿ ಇವತ್ತು ನಾನು ಒಂದು ಆ್ಯಪನ್ನು ನಿಮಗೆ ಇಂಟ್ರೊಡ್ಯೂಸ್ ಮಾಡಲಿಕ್ಕೆ ಹೊರಟಿದ್ದೀನಿ. ಆ್ಯಪ್ನ ಹೆಸರು ಸ್ಪೀಕಪ್. ಈ ಸ್ಪೀಕಪ್ ಅನ್ನೋ ಆ್ಯಪ್ ಅನ್ನೋ ವಿಶೇಷತೆ ಏನಪ್ಪ ಅಂದರೆ, ನಮ್ಮ ಶಾಲಾ ದಿನಗಳಲ್ಲಿ ಏನು ಪಿಕ್ ಅಂಡ್ ಸ್ಪೀಚ್ ಅಂತ ಏನು ಒಂದು ಚಟುವಟಿಕೆಯನ್ನು ಮಾಡಿಸಿದ್ರು, ಆ ನಿಟ್ಟಿನಲ್ಲೇ ಅಭಿವೃದ್ಧಿಗೊಳಿಸುತ್ತಂತಹ ಇದರಲ್ಲಿ ಸುಮಾರು ಕ್ವಶನ್ಗಳು ಬರ್ತವೆ ಈ ಆ್ಯಪ್ನಲ್ಲಿ. ಒಂದು ಕ್ಲಿಕ್ ಮಾಡಿ ಆ ಕ್ವಶನ್ ತೊಗೊಂಡು ಆ ಮೂಮೆಂಟಲ್ಲಿ 2 ನಿಮಿಷಗಳ ಅಥವಾ 2.5 ನಿಮಿಷಗಳ ಕಾಲ ನಾವು ಮಾತನಾಡಬೇಕಾಗುತ್ತೆ. ಅಂದರೆ ಇದನ್ನು ಮಾಡ್ತಾ ಹೋಗೋದ್ರಿಂದ ಏನಪ್ಪ ಅಂದರೆ, ಆ ಒಂದು ಸಡನ್ ಆಗಿ ನಾವು ಏನನ್ನ ಒಂದು ಪ್ರಾಬ್ಲಮ್ ಬರುತ್ತೆ, ಆ ಥರ ಪ್ರಾಬ್ಲಮ್ ಹೇಗೆ ಎದುರಿಸ್ಬೇಕು ಅನ್ನೋ ಒಂದು ಕಾನ್ಫಿಡೆಂಟ್ ನಮ್ಮಲ್ಲಿ ಬರುತ್ತೆ. ಎರಡನೇದಾಗ್ಬಿಟ್ಟು ಆ ಒಂದು ಭಯ ಹೊರಟೋಗುತ್ತೆ. ಯಾವುದೋ ಅನಿರೀಕ್ಷಿತ ಒಂದು ಸಂದರ್ಭಗಳು ಬಂದಾಗ ಆ ಭಯ ಏನು ನಮ್ಮಲ್ಲಿ ಇರುತ್ತೆ, ಆ ಭಯ ಹೊರಟೋಗುತ್ತೆ. ಈ ಥರ ಕಂಟಿನ್ಯೂಸ್ ಆಗಿ ನಾವು ಪ್ರಾಕ್ಟೀಸ್ ಮಾಡ್ತಾ ಹೋದಾಗ ಆ ಮಾತುಗಾರಿಕೆ ಒಂದು ಕೌಶಲ್ಯವನ್ನು ಬೆಳೆಸ್ಕೊಳ್ಳಿಕ್ಕೆ ಇದು ಒಂದು ಸ್ಟೆಪ್ಪಿಂಗ್ ಸ್ಟೋನ್ ಅಂತ ಹೇಳ್ತಾರೆ, ಒಂದು ಸ್ಟೆಪ್ ಆಗಿ ನಮಗೆ ನಿಂತುಕೊಳ್ಳುತ್ತೆ. ಈ ನಿಟ್ಟಿನಲ್ಲಿ ಈ ಹಾಪ್ ಬಂದ್ಬಿಟ್ಟು ಸ್ಪೀಕಪ್ ಕ್ಲಿಕ್ ಮಾಡ್ತಾ ಇದ್ದೀನಿ. ಈ ಥರ ಬಂದರೆ ಈ ರೀತಿ ಕಾಣಿಸುತ್ತೆ ಅದು ಫಸ್ಟ್ ಪೇಜ್. ಇದರಲ್ಲಿ ಆಸ್ಕ್ ಮೀ ಎನಿಥಿಂಗ್ ಅಂತ ಬರುತ್ತೆ, ಇದರಲ್ಲಿ ಕ್ಲಿಕ್ ಮಾಡಿದ್ರೆ ಅದು ಕ್ವಶನ್ ಕೇಳುತ್ತೆ, ನೋಡೋಣ ಇವತ್ತಿನ ಕ್ವಶನ್ ನನಗೆ ಏನಿದೆ ಅಂತ ಹೇಳ್ಬಿಟ್ಟು. ಇವತ್ತಿನ ಕ್ವಶನ್ ಇಲ್ಲಿ ಟೈಮ್ ಸೆಟ್ ಆಗ್ತಾ ಇದೆ, 2.5 ನಿಮಿಷ ಇದೆ, ಸಮಯ ಹೋಗ್ತಾ ಇದೆ. ವಾಟ್ ಇಸ್ ದ ನಂಬರ್ 1 ಚೇಂಜ್ ಯು ನೀಡ್ ಟು ಮೇಕ್ ಇನ್ ಯುವರ್ ಲೈಫ್ ಇನ್ ದ ನೆಕ್ಸ್ಟ್ 12 ಮಂತ್ಸ್? ಪ್ರಶ್ನೆ ಮತ್ತೆ ಓದ್ತೀನಿ, ವಾಟ್ ಈಸ್ ದ ನಂಬರ್ 1 ಚೇಂಜ್ ಯು ನೀಡ್ ಟು ಮೇಕ್ ಇನ್ ಯುವರ್ ಲೈಫ್ ಇನ್ ದ ನೆಕ್ಸ್ಟ್ 12 ಮಂತ್ಸ್? ಇನ್ನು ನೆಕ್ಸ್ಟ್ 12 ಮಂತ್ಸಲ್ಲಿ ವಾಟ್ ಈಸ್ ದ 1 ಚೇಂಜ್ ಐ ನೀಡ್ ಟು ಮೇಕ್ ಇನ್ ಯುವರ್ ಲೈಫ್ ಇನ್ ಟ್ವೆಲ್ ಮಂತ್ಸಲ್ಲಿ? ಇಂದ ಕ್ವಶನ್ ಇದೆ. ಈ 12 ತಿಂಗಳ ಕಾಲಾವಕಾಶದಲ್ಲಿ ನಾನು ನನ್ನ ಜೀವನದಲ್ಲಿ ತಂದುಕೊಳ್ಳಬೇಕಾದಂಥ ಬದಲಾವಣೆ ಈ ಸಂದರ್ಭದಲ್ಲಿ ನನಗೆ ಅನ್ನಿಸ್ತಿರೋದು ಅಂತಂದರೆ, ಈ ಒಂದು ಮಾತನಾಡುವ ಒಂದು ಏನು ಕೌಶಲ್ಯದ ಅಭಿವೃದ್ಧಿಯ ಒಂದು ಜರ್ನಿಯನ್ನು ಏನು ಶುರು ಮಾಡಿದ್ದೀನಿ, ಈ ಜರ್ನಿಯಲ್ಲಿ ಯಶನ್ಸನ್ನು ಕಾಣುವಂಥದ್ದು ಈ 12 ತಿಂಗಳಲ್ಲಿರ್ತಕ್ಕಂಥ ಬಹುಮುಖ್ಯವಾದಂಥ ಒಂದು ನಿರ್ಧಾರ ಆಗಿದೆ ನನ್ನ ಜೀವನದಲ್ಲಿ. 2 ಭಾಷೆಯಲ್ಲಿ ಈ ಒಂದು ಜರ್ನಿಯನ್ನು ಶುರು ಮಾಡಿದ್ವಿ, 1 ನಮ್ಮ ಮಾತೃಭಾಷೆ ಕನ್ನಡ, 2 ಒಂದು ಇಂಗ್ಲೀಷ್ ಭಾಷೆ. ಇಂಗ್ಲೀಷ್ ಭಾಷೆ ನಮ್ಮದೇ ಆದ ಒಂದು ಫೇಸ್ಬುಕ್ ಕಮ್ಯುನಿಟಿನಲ್ಲಿ ಶುರು ಮಾಡಿದ್ವಿ, ಈ ಕನ್ನಡವನ್ನು ನಿಮ್ಮ ಜೊತೆ ಯೂಟ್ಯೂಬ್ನಲ್ಲಿ ಶುರು ಮಾಡಿದ್ವಿ. ಈ ಎರಡರಲ್ಲೂ ನಾವು ಒಂದು ನನಗೆ ತೃಪ್ತಿ ಕೊಡುವಂಥ ಒಂದು ಮಟ್ಟವನ್ನು ಮೀರಬೇಕು ಅಂತ ಹೇಳ್ಬಿಟ್ಟು, ಯಾಕಂದರೆ ಇದರಲ್ಲಿ ಯಾವುದೋ ಒಂದು ಬೆಂಚ್ ಮಾರ್ಕ್ ಅಂತ ತೊಗೊಂಡಾಗ ಯಾರನ್ನೋ ಒಬ್ಬರು ಸ್ಫೂರ್ತಿ ತೊಗೊಳ್ಬೋದು, ಆದರೆ ಯಾರನ್ನೋ ಒಬ್ಬರು ಟಾರ್ಗೆಟ್ ಒಂದು ಕಾಂಪೀಟ್ ಮಾಡುವಂಥದ್ದಿಲ್ಲ, ಇದು ನನಗೆ ನಾನೇ ಕಾಂಪೀಟ್ ಮಾಡಿಕೊಳ್ಬೋದು. ಪ್ರತಿದಿನವೂ ನಾನು ಏನು ಇವತ್ತು ಕಲ್ತೀನಿ ಅದಕ್ಕಿಂತ ಹೆಚ್ಚಿನ ನಿಟ್ಟಿನಲ್ಲಿ ಕಲಿಬೇಕು, ನಾನು ಇವತ್ತು ಹೇಗಿದೆ ಅದಕ್ಕಿಂತ ಬೆಟರ್ ಆಗಿರಬೇಕು ಅನ್ನೋ ನಿಟ್ಟಿನಲ್ಲಿ ಒಂದು ಜರ್ನಿಯನ್ನು ಶುರು ಮಾಡಿದ್ದೀನಿ. ಇದು ಈ ಒಂದು 12 ತಿಂಗಳಲ್ಲಿ ಒಂದು ನಾನು ಖುಷಿ ಪಡುವಂಥದ್ದು, 4 ಜನ ಇದನ್ನು ನೋಡಿ ಖುಷಿ ಪಡುವಂಥದ್ದು, 4 ಜನ ಅದರಿಂದ ಕಲ್ತ್ಕೊಳ್ಳುವಂಥ ಒಂದು ನಿಟ್ಟಿನಲ್ಲಿ ಬೆಳಿಬೇಕು ಅನ್ನೋದು ನನ್ನ ಒಂದು ಗುರಿಯಾಗಿದೆ. ಈ ನಿಟ್ಟಿನಲ್ಲಿ ಇದು ಶುರುವ ನಡೀತಾ ಇದೆ, ಇದು ಪ್ರತಿದಿನದ ಪ್ರಯತ್ನ, ಪ್ರತಿ ಕ್ಷಣದ ಪ್ರಯತ್ನ. ಈ ನಿಟ್ಟಿನಲ್ಲಿ ತುಂಬ ಸಮಯ, ಹಣ, ಶ್ರಮ ಇದನ್ನೆಲ್ಲ ತೊಡಗುಡ್ತಾ ಇದ್ದೀನಿ. ಖಂಡಿತ ಇದರಲ್ಲಿ ಯಶಸ್ಸನ್ನು ಕಾಣ್ತೀನಿ ಅನ್ನೋದರಲ್ಲಿ ಯಾವುದೇ ರೀತಿ 2 ಮಾತಿಲ್ಲ. ನೋಡಿ, ಈ ರೀತಿ ಮಾತಾಡ್ತಾ ಹೋದಾಗ ಸಮಯ ಕೌಂಟಾಗ್ತಾ ಇರುತ್ತೆ, 2.5 ನಿಮಿಷದಲ್ಲಿ ಇದನ್ನು ಮುಗಿಸ್ಬೇಕಾಗುತ್ತೆ. ಅಂದರೆ ಆ ಕ್ಷಣದಲ್ಲಿ ಏನು ಬರುತ್ತೆ ಅದನ್ನು ನಾವು ಮಾತನಾಡಬೇಕಾಗುತ್ತೆ. ಇದು ನಿಮಗೂ ಇಷ್ಟ ಆದಲ್ಲಿ ನೀವು ಸಹ ಇದನ್ನು ಪ್ರಾಕ್ಟೀಸ್ ಮಾಡುವುದು ನಿಮ್ಮ